ವೀಕ್ಷಕರೇ ನಮಸ್ಕಾರ. ಜೀಪ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಮನಿ ಪ್ಲಾಂಟ್ಗೆ ಅಪ್ಪಿ ತಪ್ಪಿ ಈ ನೀರು ಹಾಕಿದ್ರೆ ನಿಮ್ಮ ಗ್ರಹಚಾರ ಕೆಟ್ಟಂತೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಈಗಿನ ಕಾಲದಲ್ಲಂತೂ ದುಡ್ಡೇ ದೊಡ್ಡಪ್ಪ ಆಗ್ಬಿಟ್ಟಿದೆ. ಹಣ ಸಂಪಾದನೆ ಮಾಡೋದಕ್ಕೆ ಎಲ್ಲರೂ ಹಗಲು ರಾತ್ರಿ ಕಷ್ಟ ಪಡ್ತಾನೇ ಇರ್ತೀವಿ. ಅದರ ಜೊತೆಗೆ ವಾಸ್ತುಶಾಸ್ತ್ರದಲ್ಲಿ ಸಲಹೆ ಮಾಡಿದ ಸಸ್ಯಗಳನ್ನ ಮನೆಯಲ್ಲಿಟ್ಟು ಹಣ ಆಕರ್ಷಣೆ ಮಾಡೋ ಕೆಲಸಕ್ಕೂ ಕೈ ಹಾಕ್ತೀವಿ. ಅಂಥದ್ದೇ ಗಿಡಗಳಲ್ಲಿ ಒಂದು ಈ ಮನಿ ಪ್ಲಾಂಟ್. ಅಚ್ಚ ಕನ್ನಡದಲ್ಲಿ ಹೇಳೋದಾದ್ರೆ ಹಣದ ಗಿಡ. ಕೆಲವರು ಮನೆಯೊಳಗೆ ಮನೆ ಹೊರಗಿಟ್ರೆ ಇನ್ನೂ ಕೆಲವರು ತಾವು ಕೆಲಸ ಮಾಡೋ ಕಚೇರಿಯ ಟೇಬಲ್ ಮೇಲೆ ಇಟ್ಟಿರ್ತಾರೆ. ಈ ಗಿಡದ ಹೆಸರು ಮನಿ ಪ್ಲಾಂಟ್ ಏನೋ ನಿಜ. ಹಾಗಂತ ಈ ಗಿಡದಲ್ಲಿ ಹೂವು ಅರಳಿದ ಹಾಗೆ ಹಣ ಅರಳೋದಿಲ್ಲ. ಬದಲಾಗಿ ಈ ಗಿಡ ಇದ್ದಲ್ಲಿ ಜಣಜಣ ಕಾಂಚಾಣ ತಾನಾಗಿಯೇ ಹರಿದು ಬರುತ್ತೆ. ಬರೀ ಮನಿ ಪ್ಲಾಂಟ್ ಇಟ್ರೆ ಹಣ ಬರೋದಿಲ್ಲ, ಕಷ್ಟಪಟ್ಟು ಕೆಲಸನೂ ಮಾಡಬೇಕು. ಈ ಮನಿ ಪ್ಲಾಂಟ್ ಗಿಡದಿಂದ ಇನ್ನೂ ಬೇರೆ ಬೇರೆ ಲಾಭಗಳು ಕೂಡ ಇವೆ. ಆ ಲಾಭವನ್ನ ಯಾವ ರೀತಿಯಾಗಿ ಪಡ್ಕೊಳ್ಬೇಕು, ಹಾಗೆಯೇ ಈ ಗಿಡಕ್ಕೆ ಬೇಕಾಗಿರುವ ವಿಶೇಷ ಆರೈಕೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ಹೇಳ್ತಾ ಇದ್ದೀವಿ. ಇದ್ರ ಜೊತೆಗೇನೆ ಈ ಮನಿ ಪ್ಲಾಂಟ್ ಯಾವ ದಿಕ್ಕಲ್ಲಿಟ್ರೆ ತುಂಬಾ ಉತ್ತಮ, ಹಾಗೆಯೇ ಈ ಗಿಡದ ಬಗ್ಗೆ ಒಂದು ರಹಸ್ಯ ಮಾಹಿತಿಯನ್ನ ನಿಮ್ಮ ಮುಂದೆ ನಾವು ಹಂಚಿಕೊಳ್ತಾ ಇದ್ದೀವಿ. ಆದ್ದರಿಂದ ಈ ವಿಡಿಯೋನ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ಗಮನ ಇಟ್ಟು ನೋಡಿ. ನೀವು ಮನಿ ಪ್ಲಾಂಟ್ ಗಿಡ ಮನೆಗೆ ತಂದಿಟ್ಕೊಳ್ಬೇಕು ಅಂತಿದ್ರೆ ಅದನ್ನ ಎಲ್ಲಿಂದಾದ್ರೂ ಕದ್ದು ಮನೇಲಿ ತಂದಿಟ್ಕೊಳ್ಳಿ ಅಂತ ಸುಮಾರು ಜನ ಹೇಳ್ತಾ ಇರ್ತಾರೆ. ಕದ್ದು ತರೋದೇನು ಬೇಡ, ದುಡ್ಡು ಕೊಟ್ಟು ಖರೀದಿ ಮಾಡಿ ತನ್ನಿ. ಪೂರ್ತಿ ಗಿಡವನ್ನೇ ಹೊತ್ಕೊಂಡು ಬರೋ ಅಗತ್ಯ ಇಲ್ಲ. ಬದಲಾಗಿ ಗಿಡವನ್ನ ಅಂಗೈಯಗಲದಷ್ಟು ಮುರ್ಕೊಂಡು ತಗೊಂಡು ಬನ್ನಿ. ಹಳದಿ ಬಣ್ಣದ ಎಲೆಯಾಗಲಿ ಅಥವಾ ಒಣಗಿರುವ ಎಲೆ ಆ ಗಿಡದಲ್ಲಿ ಇದ್ರೆ ಅದನ್ನ ತರೋದ್ಬೇಡ. ಹಸಿರಾಗಿರುವ ಮನಿ ಪ್ಲಾಂಟ್ ತಂದು ಆ ನಂತರ ಅದನ್ನ ಗಾಜಿನ ಬಾಟ್ಲಲ್ಲಿ ಕೊಂಚ ನೀರಲ್ಲಿ ಮುಳುಗಿಸ್ಬಿಡಿ, ಸಾಕು. ಕೆಲ ದಿನಗಳ ನಂತರ ಅದೇ ಗಾಜಿನ ಬಾಟಲಿಯಲ್ಲಿ ಬೇರುಗಳು ಚಿಗುರೋದನ್ನ ನೋಡಬಹುದು. ವೀಕ್ಷಕರೇ, ಇಲ್ಲಿ ನೀವು ಗಮನಿಸಬೇಕಾಗಿರೋ ಇನ್ನೊಂದು ಮುಖ್ಯವಾದ ವಿಚಾರ ಇದೆ. ಮನಿ ಪ್ಲಾಂಟ್ ಗಿಡದ ಬೇರುಗಳು ಚಿಗುರೋದಕ್ಕಿಂತ ಮುಂಚೆಯೇ ಗಾಜಿನ ಬಾಟಲಿಯನ್ನ ನೀವು ಕೆಂಪು ಬಟ್ಟೆಯಿಂದ ಮುಚ್ಚಬೇಕು. ಅದು ಯಾವ ಕಾರಣಕ್ಕೂ ಗಿಡದ ಬೇರು ಬೇರೆಯವ್ರ ಕಣ್ಣಿಗೆ ಕಾಣಿಸಬಾರದು. ಹೀಗೆ ಕೆಂಪು ಬಟ್ಟೆ ಮುಚ್ಚೋದ್ರಿಂದ ಆ ಗಿಡದ ಶಕ್ತಿ ದುಪ್ಪಟ್ಟಾಗುತ್ತೆ ಅನ್ನೋ ನಂಬಿಕೆ ಇದೆ. ಕೇಳಿಸ್ಕೊಂಡ್ರ ಮನಿ ಪ್ಲಾಂಟ್ ಗಿಡವನ್ನ ಯಾವ ರೀತಿ ಮನೆಯಲ್ಲಿ ತಂದಿಟ್ಕೊಳ್ಬೇಕು ಅಂತ? ಈಗ ಈ ಗಿಡವನ್ನ ಯಾವ ದಿಕ್ಕಲ್ಲಿಟ್ರೆ ಉತ್ತಮ ಅನ್ನೋದನ್ನ ಹೇಳ್ತೀವಿ ಕೇಳಿ. ಮನಿ ಪ್ಲಾಂಟ್ ಅನ್ನ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಬಾಟಲಿಯಲ್ಲಿ ಇಲ್ಲ ಮಣ್ಣಿನ ಮಡಿಕೆಯಲ್ಲಿ ಇಡಬೇಡಿ. ಕಬ್ಬಿಣ ಹಾಗೂ ತಾಮ್ರದ ಪಾತ್ರೆಯಲ್ಲೂ ಹಾಕಬೇಡಿ. ಇದರ ಬದಲಾಗಿ ಗಾಜಿನ ಬಾಟಲಿ ಅಥವಾ ಮಣ್ಣಿನಲ್ಲಿ ಹೂಳಿದ್ರೆ ಅದ್ಭುತ ಫಲಿತಾಂಶವನ್ನ ಪಡಿಬಹುದು. ಮಣ್ಣಲ್ಲಿ ಹೂಳುವ ಮೊದಲು ನಾಣ್ಯವನ್ನ ಹಾಕಿ ಹೂಳಿ. ಇದರಿಂದ ಅಪಾರ ಪ್ರಮಾಣದ ಸಂಪತ್ತು ಮತ್ತು ಯಶಸ್ಸನ್ನ ಪಡಿಬಹುದು. ಹೀಗೆ ನೆಟ್ಟ ಗಿಡವನ್ನ ಪೂಜಿಸಬೇಕು. ಈ ರೀತಿ ಪೂಜೆ ಮಾಡೋದು ಲಕ್ಷ್ಮೀ ದೇವಿಗೇನೆ ಪೂಜೆ ಮಾಡಿದಂತೆ ಅನ್ನೋದನ್ನ ಮರಿಬೇಡಿ. ಹಾಗೆಯೇ ಈ ಗಿಡವನ್ನ ಇಡೋದಕ್ಕೆ ಸೂಕ್ತ ಸ್ಥಳ ಅಂತಂದ್ರೆ ಮನೆಯ ಒಳಭಾಗದಲ್ಲಿ ಮುಖ್ಯದ್ವಾರದ ಮೇಲೆ ಇದನ್ನ ನೇತಾಕಿ. ಅದು ಆಗ್ನೇಯ ದಿಕ್ಕಾದ್ರೆ ತುಂಬಾ ಒಳ್ಳೇದು. ಈ ದಿಕ್ಕಿನ ಅಧಿಪತಿ ಮೊದಲ ಪೂಜ್ಯ ಗಣೇಶ ಮತ್ತು ಅದರ ಪ್ರತಿನಿಧಿ ಸ್ವತಃ ಶುಕ್ರದೇವ. ಈ ದಿಕ್ಕಲ್ಲಿ ಮನಿ ಪ್ಲಾಂಟ್ ಅನ್ನ ನೆಡೋದ್ರಿಂದ ಗಣೇಶನು ಎಲ್ಲಾ ಅಡೆತಡೆಗಳನ್ನ ನಿವಾರಿಸ್ತಾನೆ ಮತ್ತು ಶುಕ್ರಗ್ರಹವು ಸಂತೋಷ ಸಂಪತ್ತು ಮತ್ತು ಆಸ್ತಿಯನ್ನ ಹೆಚ್ಚಿಸುತ್ತೆ. ಆದ್ರಿಂದ ಮನಿ ಪ್ಲಾಂಟ್ ಅನ್ನ ಮನೆಯೊಳಗಡೆ ದಕ್ಷಿಣ ದಿಕ್ಕಲ್ಲಿ ನೆಡಬೇಕು ಅನ್ನೋದನ್ನ ಯಾವಾಗ್ಲೂ ನೆನಪಲ್ಲಿಡಿ. ಅಪ್ಪಿ ತಪ್ಪಿಯೂ ಈ ಗಿಡವನ್ನ ಮನೆಯ ಹೊರಗಡೆ ನೆಡಬೇಡಿ. ಹೀಗೆ ಮಾಡೋದ್ರಿಂದ ನಿಮಗೆ ಲಾಭ ಆಗೋದ್ರ ಬದಲಿಗೆ ನಷ್ಟವೇ ಹೆಚ್ಚಾಗುತ್ತೆ. ಜೊತೆಗೆ ಸಕಾರಾತ್ಮಕ ಶಕ್ತಿಯು ಹೋಗಿ ನಕಾರಾತ್ಮಕ ಶಕ್ತಿ ಆವರಿಸ್ಕೊಳ್ತಾ ಹೋಗುತ್ತೆ. ಮನಿ ಪ್ಲಾಂಟ್ ಅನ್ನ ಸರಿಯಾದ ದಿಕ್ಕಲ್ಲಿ ಇಡದೇ ಇದ್ರೆ ಆರ್ಥಿಕ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಅದರಲ್ಲೂ ಮನಿ ಪ್ಲಾಂಟ್ ಅನ್ನ ಎಂದಿಗೂ ಈಶಾನ್ಯ ದಿಕ್ಕಲ್ಲಿ ಅಂದ್ರೆ ಈಶಾನ್ಯ ಮೂಲೆಯಲ್ಲಿ ನೆಡಬಾರದು. ಹಾಗೆ ಮಾಡೋದು ಅಶುಭ ಅಂತ ಪರಿಗಣಿಸಲಾಗುತ್ತೆ. ಈಶಾನ್ಯ ದಿಕ್ಕಿನ ಅಧಿಪತಿ ಗುರು, ದೇವತೆಗಳ ಗುರು ಮತ್ತು ಶುಕ್ರ ಮತ್ತು ಗುರುಗಳ ನಡುವೆ ಅವಿನಾಭಾವ ಸಂಬಂಧವಿದೆ. ಆದ್ದರಿಂದ ಈಶಾನ್ಯ ದಿಕ್ಕಲ್ಲಿ ಶುಕ್ರಗ್ರಹದ ಸಸ್ಯವನ್ನು ನೆಟ್ಟರೆ ಯಾವಾಗ್ಲೂ ನಷ್ಟವಾಗುತ್ತೆ.
ವೀಕ್ಷಕರೇ, ಇಲ್ಲಿ ನಾವು ನಿಮಗೆ ರಹಸ್ಯವಾದ ವಿಷಯವೊಂದನ್ನ ಹೇಳಬೇಕು. ಬಹುಶಃ ಈ ಒಂದು ವಿಷಯ ಈ ಹಿಂದೆ ನಿಮಗೆ ಯಾರೂ ಹೇಳಿರ್ಲಿಕ್ಕಿಲ್ಲ. ಆ ವಿಚಾರ ಏನಪ್ಪ ಅಂತಂದ್ರೆ, ನಿಮ್ಮ ಮನೇಲಿ ಈಗಾಗಲೇ ಇರುವ ಮನಿ ಪ್ಲಾಂಟ್ ಗಿಡ ಏನಾದರೂ ಒಣಗೋದಕ್ಕೆ ಶುರುವಾದ್ರೆ, ಎಲೆಗಳ ಬಣ್ಣ ಬದಲಾಗೋಕೆ ಆರಂಭವಾಗಿದ್ರೆ, ನೀವು ಅರ್ಥ ಮಾಡ್ಕೊಂಡ್ಬಿಡಿ, ನಿಮ್ಮ ಮನೇಲಿ ಹಣದ ಸಮಸ್ಯೆ ಉಂಟಾಗಲಿದೆ, ನಿಮಗೆ ಧನಹಾನಿ ಆಗಲಿದೆ, ಜೊತೆಗೆ ವಿನಾಕಾರಣ ಖರ್ಚು ಹಾಗೂ ಸಾಲ ಹೆಚ್ಚಾಗಲಿದೆ. ಇದೇ ಸೂಚನೆ ಈ ಮನಿ ಪ್ಲಾಂಟ್ ನೀಡ್ತಿರೋದು. ಅದಕ್ಕೆ ಯಾವ ಕಾರಣಕ್ಕೂ ಮನಿ ಪ್ಲಾಂಟ್ ಗಿಡ ಒಣಗದೇ ಇರುವಂತೆ ನೋಡ್ಕೊಳ್ಳಿ, ಅದಕ್ಕೆ ವಿಶೇಷ ಆರೈಕೆ ಮಾಡಿ. ಹಾಗೆಯೇ ಕಾಲಕಾಲಕ್ಕೆ ಈ ಗಿಡಕ್ಕೆ ಸಮ ಪ್ರಮಾಣದಲ್ಲಿ ನೀರ್ ಹಾಕ್ತಾ ಇರಿ. ಹಾಗಂತ ಈ ಗಿಡವನ್ನ ಯಾವ ದಿನ ಬೇಕೋ ಆ ದಿನ ನೆಡಬೇಡಿ. ಈ ಗಿಡ ನೆಡೋದಿದ್ರೆ ಶುಕ್ರವಾರದಂದು ನೆಟ್ರೆ ತುಂಬಾ ಉತ್ತಮ. ಪ್ರತಿಯೊಂದು ಗಿಡವು ಹಚ್ಚ ಹಸಿರಾಗಿರ್ಬೇಕು ಅಂತಂದ್ರೆ ಅದಕ್ಕೆ ನೀರು ಬೇಕೇ ಬೇಕು. ಅದೇ ರೀತಿ ಮನಿ ಪ್ಲಾಂಟ್ಗೂ ನೀರ್ ಬೇಕು. ಹಾಗಂತ ತುಂಬಾ ದಿನ ಶೇಖರಿಸಿಟ್ಟ ನೀರನ್ನೋ ಅಥವಾ ಕುಡಿದು ಉಳಿದ ನೀರನ್ನೋ ಹಾಕ್ಬೇಡಿ. ನೀವು ಕುಡಿಯೋದಕ್ಕಂತಾನೇ ಇಡುವ ಶುದ್ಧವಾದ ನೀರನ್ನ ಈ ಗಿಡಗಳಿಗೆ ಹಾಕ್ಬೇಕು. ಬೇಕಿದ್ದಲ್ಲಿ ಕೊಂಚ ಆಲೂಗಡ್ಡೆಯ ರಸವನ್ನ ಹಾಕಿ. ಇದರಿಂದ ಗಿಡಕ್ಕೆ ಉತ್ತಮ ಪೋಷಕಾಂಶ ಸಿಗುತ್ತೆ. ಹಾಗೆಯೇ ವಾಸ್ತುಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಸ್ವಲ್ಪ ಹಸಿ ಹಾಲನ್ನು ಹಾಕಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಆಸ್ತಿಪಾಸ್ತಿಯಲ್ಲಿ ವೃದ್ಧಿಯಾಗೋದು, ಜೊತೆಗೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಯಶಸ್ಸು ಸಿಗುತ್ತೆ. ಮಹಿಳೆಯರು ಮುಟ್ಟಾದಾಗ್ಲೂ ಈ ಮನಿ ಪ್ಲಾಂಟ್ ಗಿಡಗಳಿಗೆ ನೀರ್ ಹಾಕ್ಬೇಡಿ. ಮನೆಯ ಬೇರೆ ಸದಸ್ಯರಿಗೆ ಹೇಳಿ ಈ ಗಿಡಕ್ಕೆ ನೀರ್ ಹಾಕಿ. ಹಾಗೆಯೇ ರವಿವಾರದ ದಿನದಂದು ಈ ಗಿಡಗಳಿಗೆ ನೀರ್ ಹಾಕಬಾರದು, ಇದು ಅಪಶಕುನದ ಸೂಚನೆ. ಮನಿ ಪ್ಲಾಂಟ್ ಬೆಳೀತಾ ಹೋದ ಹಾಗೆ ಮೇಲ್ಮುಖದಲ್ಲಿ ಬೆಳಿಬೇಕು. ಇದು ಎಷ್ಟು ಎತ್ತರದಲ್ಲಿ ಬೆಳೆಯುತ್ತೋ ಅಷ್ಟೇ ಎತ್ತರದಲ್ಲಿ ನಿಮ್ಮ ಸಂಪತ್ತು ವೃದ್ಧಿಯಾಗುತ್ತೆ. ಮನಿ ಪ್ಲಾಂಟ್ ಗಿಡದ ಮಹತ್ವ ಗೊತ್ತಾಗ್ತಾ ಇದ್ದ ಹಾಗೇನೆ ಈ ಗಿಡವನ್ನ ನಿಮ್ಮ ಆಪ್ತರಿಗೆ ಹಾಗೆಯೇ ಕಷ್ಟದಲ್ಲಿದ್ದವ್ರಿಗೆ ದಾನದ ರೂಪದಲ್ಲಿ ಕೊಡೋದಕ್ಕೆ ಹೋಗ್ಬೇಡಿ. ಹಾಗೆ ಮಾಡಿದಲ್ಲಿ ನಿಮ್ಮ ಅದೃಷ್ಟವನ್ನ ಬೇರೆಯವ್ರಿಗೆ ವರ್ಗಾಯಿಸಿದ ಹಾಗೆ. ಅದೃಷ್ಟ ಅಷ್ಟೇ ಅಲ್ಲ, ನಿಮ್ಮ ಸಂಪತ್ತು ಕೂಡ ಅವರಿಗೆ ನೀವೇ ಕೈಯಾರೆ ಅವರಿಗೆ ಕೊಟ್ಟ ಹಾಗೆ. ಹಾಗೇನಾದ್ರೂ ನಿಮ್ಗೆ ಕೊಡ್ಲೇಬೇಕು ಅಂತ ಅನ್ಸಿದಲ್ಲಿ ಹೊರಗಡೆಯಿಂದ ಖರೀದಿ ಮಾಡಿ ಕೊಡಿ, ವಿನಃ ಮನೆಯಲ್ಲಿದ್ದ ಗಿಡವನ್ನ ಕೊಡಬೇಡಿ. ಮನಿ ಪ್ಲಾಂಟ್ ಗಿಡದ ಎಲೆಗಳು ಹಸಿರಾಗಿರೋದ್ರಿಂದ ಇವುಗಳು ಕಣ್ಣಿಗೆ ಹಿತವನ್ನ ಕೊಡುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನೀವು ಈ ಗಿಡವನ್ನ ನೋಡಿದ್ರೆ ಆ ದಿನ ಉತ್ತಮವಾಗಿ ಕಳೆಯುತ್ತೆ ಅಂತ ಹೇಳಲಾಗುತ್ತೆ. ದಾಂಪತ್ಯ ಜೀವನದಲ್ಲಿ ಏನಾದರೂ ಸಮಸ್ಯೆಗಳಿದ್ದಲ್ಲಿ ಈ ಗಿಡ ಅದನ್ನ ದೂರ ಮಾಡೋ ಶಕ್ತಿಯನ್ನ ಹೊಂದಿದೆ. ಆದ್ರಿಂದ ನಿಮ್ಮ ಕೋಣೆಯಲ್ಲೂ ಈ ಗಿಡವನ್ನ ಇಟ್ಕೊಂಡ್ರೆ ಒಳ್ಳೇದು. ಅಲ್ಲದೆ ಕಚೇರಿಯ ನಿಮ್ಮ ಟೇಬಲ್ ಮೇಲೆ ಈ ಗಿಡವನ್ನ ಇಟ್ಟುಬಿಡಿ. ಇದರಿಂದ ನಿಮ್ಮ ಸುತ್ತಮುತ್ತ ಸಕಾರಾತ್ಮಕ ಶಕ್ತಿ ಆವರಿಸಿಕೊಂಡಿರುತ್ತೆ.